ಓಕೆ, ಅಮ್ಮನ ಕಾಲ್ ಬಂದಾಗ, ಅಮ್ಮ ನಿಮ್ಮ ಹತ್ರ ಮಾತಾಡುವಾಗ ತುಂಬ ಭಾವುಕರಾದ್ರಿ. ಸೊ ಅವ್ರಿಗೆಲ್ಲ ಎಷ್ಟು ಖುಷಿ ಇತ್ತು ಅಂತ ಹೇಳಿ, ಓ ನೀವು ಒಳಗೆ ಹೋಗಿದ್ದು ಆಟಾಡಿದ್ದು ಏನು ಹೇಳ್ತಾರೆ ಹೊರಗೆ ಬಂದ್ಮೇಲೆ ನೀವು? ಮೊದಲು ಬಿಗ್ ಬಾಸ್ ಮನೆಯೊಳಗೆ ಹೋಗ್ಬೇಕಾದ್ರೆ ಈ ತರ ಹೇಳ್ದಾಗ, ಅಯ್ಯೋ ಅಲ್ಲಿ ಊಟ ಕೊಡಲ್ವಂತೆ, ನೀವು ಹೋಗ್ಬೇಡ ಪಾಪ, ಅವ್ರಿಗೆ ಗೊತ್ತಿಲ್ಲ ಊಟ ಕೊಡಲ್ಲ ಅಲ್ಲಿ, ನೀವು ಹೋಗ್ಬೇಡ, ಆಮೇಲೆ ಅಲ್ಲೆಲ್ಲ ಬರೋಂಥವ್ರೆಲ್ಲ ನಿಮ್ಮನ್ನೆಲ್ಲರೂ ಏನೋ ತುಂಬ ಆಟ ಆಡಿಸ್ತಾರಂತೆ, ನಿಮ್ಮನ್ನು ನಿಮ್ಮನ್ನ ಇದು ಮಾಡಲ್ಲ ಅಂತದಂತ ಹೇಳಿ ಭಾಳ ಈ ಥರದ ಒಂದಷ್ಟು ಪಾಪ ಗೊಂದಲಗಳಿತ್ತು ಅವ್ರಿಗೂ. ಆಮೇಲೆ ಇಲ್ಲ ಅಮ್ಮ ಆ ಥರದ್ದು ಏನಿಲ್ಲ ಅವ್ವ ಅಂತ ಕರಿ, ಇಲ್ಲ ಕಣ ಇರವ ನಾನು ಹೋಯ್ತೀನಿ, ನೀನು ಯಾಕೆ ಸುಮ್ಮನೆ ಗಾಡಿ ಅಂತ ಅಂದ್ಕೊಂಡಿದೆ. ಒಳಗಡೆ ಹೋದಾಗ ಅವರಿಗೆ ಒಂದೆರಡು ವಾರ ಕಸಿವಿಸಿ ಆಗಿರೋದಂತ ಸತ್ಯ, ಇದು ಏನಕ್ಕೆ ಹೋದ ಹಂಗೆ ಹಿಂಗೆ ಅಂತ. ಆಮೇಲೆ ಆಮೇಲೆ ಸ್ವಲ್ಪ ಜನ ಅಭಿಪ್ರಾಯ ಜನ ಬೆಂಬಲ ನೋಡಿದಾಗ ಭಾಳ ಖುಷಿಯಾಗಿದೆ. ಫಸ್ಟ್ ಟೈಮ್ ಎವರ್ ಅವರು ವಾಯ್ಸ್ ಬಿಗ್ ಬಾಸ್ ಮನೆ ಒಳಗಡೆ, ಏನೋ ಒಂದು ಹಳ್ಳಿಲಿ ಏನೋ ಅರಿಯದ ಅಂತ ಒಬ್ರು ವಾಯ್ಸ್ ಬಂದಾಗ ಅದು ಅದೊಂದು ದೊಡ್ಡ ಸಾಧನೆ ಅಲ್ಲ. ಮಕ್ಕಳು ತಮ್ಮ ತಂದೆ ತಾಯಿಗಳಿಗೆ ಕೊಡುವಂಥ ಒಂದು ರೆಸ್ಪೆಕ್ಟ್ ಈ ಮುಖಾಂತರ ಇಡೀ ಕರ್ನಾಟಕ ಇಡೀ ವರ್ಲ್ಡ್ ಕೇಳಿದೆ ಅವರು ಧ್ವನಿಯನ್ನು. ಸೊ ಅದಂತೂ ತುಂಬ ಖುಷಿ ಆಯಿತು. ಸೊ ಅವಾಗಲೇ ಏನೋ ನಮ್ಮ ತಾಯಿ ನೆನ್ಕೊಂಡು ಒಂದು ಕಡೆ ಎಲ್ಲೋ ಒಂದು ಕಡೆ ಹತ್ಬಿಡ್ತೀನಿ ನಾನು ಯಾವತ್ತೂ ಒಳದೇ ಹೋದವನು. ಸೊ ಅವ್ರ ಧ್ವನಿ ಕೇಳಿದಾಗ ನನಗೆ ಸ್ವಲ್ಪ ಅವ್ರು ಹುಷಾರಿರಲ್ಲ ಹೋಗೋಕ್ಕೂ ಮುಂಚೆ. ಸೊ ಅವಾಗ ನಾನು ಹೇಗಿದ್ದರು ಏನು ಅಂತ ಅನ್ನೋದು ಗೊತ್ತಾಗ್ತಾ ಇರಲ್ಲ. ನಾನು ಕೇಳ್ತೀನಿ ಸರ್ ಹೇಗಿದ್ದಾರೆ ಏನು ಹೇಳಿ ಅವರು ಅಂತ ತಾಯಿ. ಅದಾದ ಮೇಲೆ ಅವರು ವಾಯ್ಸ್ ಬಂದಾಗ ಎರಡು ಖುಷಿ ಆಯಿತು. ಒಂದು ಆ ಧ್ವನಿಯಲ್ಲಿ ನಾನು ಹುಷಾರಾಗಿದ್ದೀನಿ ಅನ್ನೋ ಒಂದು ಸಂದೇಶ, ಪ್ಲಸ್ ನೀನು ಕ್ಯಾಪ್ಟನ್ ಆಗಿದ್ದಕ್ಕೆ ಶುಭವಾಗಲಿ ಅನ್ನೋ ಸಂದೇಶ ಎರಡು ಕಾಣ್ತಲ್ಲ, ಹಾಗಾಗಿ ಸ್ವಲ್ಪ ಆ ಥರ ಅನ್ನಿಸ್ತು. ಓಕೆ ಓಕೆ, ಅಮ್ಮನ ಕಾಲ್ ಬಂದಾಗ, ಅಮ್ಮ ನಿಮ್ಮ ಹತ್ರ ಮಾತಾಡುವಾಗ ತುಂಬ ಭಾವುಕರಾದ್ರಿ. ಸೊ ಅವ್ರಿಗೆಲ್ಲ ಎಷ್ಟು ಖುಷಿ ಇತ್ತು ಅಂತ ಹೇಳಿ, ಓ ನೀವು ಒಳಗೆ ಹೋಗಿದ್ದು ಆಟಾಡಿದ್ದು ಏನು ಹೇಳ್ತಾರೆ ಹೊರಗೆ ಬಂದ್ಮೇಲೆ ನೀವು? ಮೊದಲು ಬಿಗ್ ಬಾಸ್ ಮನೆಯೊಳಗೆ ಹೋಗ್ಬೇಕಾದ್ರೆ ಈ ಥರ ಹೇಳ್ದಾಗ, ಅಯ್ಯೋ ಅಲ್ಲಿ ಊಟ ಕೊಡಲ್ವಂತೆ, ನೀವು ಹೋಗ್ಬೇಡ ಪಾಪ, ಅವ್ರಿಗೆ ಗೊತ್ತಿಲ್ಲ ಊಟ ಕೊಡಲ್ಲ ಅಲ್ಲಿ, ನೀವು ಹೋಗ್ಬೇಡ, ಆಮೇಲೆ ಅಲ್ಲೆಲ್ಲ ಬರೋಂಥವ್ರೆಲ್ಲ ನಿಮ್ಮನ್ನೆಲ್ಲರೂ ಏನೋ ತುಂಬ ಆಟ ಆಡಿಸ್ತಾರಂತೆ, ನಿಮ್ಮನ್ನು ನಿಮ್ಮನ್ನ ಇದು ಮಾಡಲ್ಲ ಅಂತದಂತ ಹೇಳಿ ಭಾಳ ಈ ಥರದ ಒಂದಷ್ಟು ಪಾಪ ಗೊಂದಲಗಳಿತ್ತು ಅವ್ರಿಗೂ. ಆಮೇಲೆ ಇಲ್ಲ ಅಮ್ಮ ಆ ಥರದ್ದು ಏನಿಲ್ಲ ಅವ್ವ ಅಂತ ಕರಿ, ಇಲ್ಲ ಕಣ ಇರವ ನಾನು ಹೋಯ್ತೀನಿ, ನೀನು ಯಾಕೆ ಸುಮ್ಮನೆ ಗಾಡಿ ಅಂತ ಅಂದ್ಕೊಂಡಿದೆ. ಒಳಗಡೆ ಹೋದಾಗ ಅವರಿಗೆ ಒಂದೆರಡು ವಾರ ಕಸಿವಿಸಿ ಆಗಿರೋದಂತ ಸತ್ಯ, ಇದು ಏನಕ್ಕೆ ಹೋದ ಹಂಗೆ ಹಿಂಗೆ ಅಂತ. ಆಮೇಲೆ ಆಮೇಲೆ ಸ್ವಲ್ಪ ಜನ ಅಭಿಪ್ರಾಯ ಜನ ಬೆಂಬಲ ನೋಡಿದಾಗ ಭಾಳ ಖುಷಿಯಾಗಿದೆ. ಫಸ್ಟ್ ಟೈಮ್ ಎವರ್ ಅವರು ವಾಯ್ಸ್ ಬಿಗ್ ಬಾಸ್ ಮನೆ ಒಳಗಡೆ, ಏನೋ ಒಂದು ಹಳ್ಳಿಲಿ ಏನೋ ಅರಿಯದ ಅಂತ ಒಬ್ರು ವಾಯ್ಸ್ ಬಂದಾಗ ಅದು ಅದೊಂದು ದೊಡ್ಡ ಸಾಧನೆ ಅಲ್ಲ. ಮಕ್ಕಳು ತಮ್ಮ ತಂದೆ ತಾಯಿಗಳಿಗೆ ಕೊಡುವಂತ ಒಂದು ರೆಸ್ಪೆಕ್ಟ್ ಈ ಮುಖಾಂತರ ಇಡೀ ಕರ್ನಾಟಕ ಇಡೀ ವರ್ಲ್ಡ್ ಕೇಳಿದೆ ಅವರು ಧ್ವನಿಯನ್ನು. ಸೊ ಅದಂತೂ ತುಂಬ ಖುಷಿ ಆಯಿತು. ಸೊ ಅವಾಗಲೇ ಏನೋ ನಮ್ಮ ತಾಯಿ ನೆನ್ಕೊಂಡು ಒಂದು ಕಡೆ ಎಲ್ಲೋ ಒಂದು ಕಡೆ ಹತ್ಬಿಡ್ತೀನಿ ನಾನು ಯಾವತ್ತೂ ಒಳದೇ ಹೋದವನು. ಸೊ ಅವ್ರ ಧ್ವನಿ ಕೇಳಿದಾಗ ನನಗೆ ಸ್ವಲ್ಪ ಅವ್ರು ಹುಷಾರಿರಲ್ಲ ಹೋಗೋಕ್ಕೂ ಮುಂಚೆ. ಸೊ ಅವಾಗ ನಾನು ಹೇಗಿದ್ದರು ಏನು ಅಂತ ಅನ್ನೋದು ಗೊತ್ತಾಗ್ತಾ ಇರಲ್ಲ. ನಾನು ಕೇಳ್ತೀನಿ ಸರ್ ಹೇಗಿದ್ದಾರೆ ಏನು ಹೇಳಿ ಅವರು ಅಂತ ತಾಯಿ. ಅದಾದ ಮೇಲೆ ಅವರು ವಾಯ್ಸ್ ಬಂದಾಗ ಎರಡು ಖುಷಿ ಆಯಿತು. ಒಂದು ಆ ಧ್ವನಿಯಲ್ಲಿ ನಾನು ಹುಷಾರಾಗಿದ್ದೀನಿ ಅನ್ನೋ ಒಂದು ಸಂದೇಶ, ಪ್ಲಸ್ ನೀನು ಕ್ಯಾಪ್ಟನ್ ಆಗಿದ್ದಕ್ಕೆ ಶುಭವಾಗಲಿ ಅನ್ನೋ ಸಂದೇಶ ಎರಡು ಕಾಣ್ತಲ್ಲ, ಹಾಗಾಗಿ ಸ್ವಲ್ಪ ಆ ಥರ ಅನ್ನಿಸ್ತು. ಓಕೆ, ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಲಭ್ಯ ಜೀ ಕನ್ನಡ ನ್ಯೂಸ್.